ಮಂಗಳೂರು ಅರಣ್ಯ ವಿಭಾಗದ ಮಂಗಳೂರು ವಲಯದ ಪಡೀಲ ಸಸ್ಯ ಕ್ಷೇತ್ರವು ಸುಮಾರು 1.69 ಎಕರೆ ವಿಸ್ತೀರ್ಣವಾಗಿದ್ದು ಪ್ರತಿ ವರ್ಷ 1.50 ಲಕ್ಷ ಸಸಿಗಳನ್ನು ಬೆಳೆಸಿ ಇಲಾಖಾ ನಡುತೋಪು ಮತ್ತು ಸಾರ್ವಜನಿಕ ವಿತರಣೆಗಾಗಿ ಹಾಗೂ ಸಂಘ ಸಂಸ್ಥೆಗಳಿಗೆ ಶಾಲಾ ಕಾಲೇಜುಗಳಿಗೆ ಮತ್ತು ಧಾರ್ಮಿಕ ಸಂಸ್ಥೆಗಳಿಗೆ ವಿತರಿಸುವರೆ ಬೆಳೆಸಲಾಗುತ್ತದೆ. ಸಸ್ಯ ಕ್ಷೇತ್ರದಲ್ಲಿ ಸುಮಾರು 10 ಜನ ಮಹಿಳೆಯರು ಮತ್ತು 10 ಜನ ಪುರುಷರು ವರ್ಷವಿಡೀ ಸಸ್ಯ ಬೆಳೆಸುವ ಕೆಲಸ ನಿರ್ವಹಿಸಿಕೊಂಡು ಬರುತ್ತಿದ್ದಾರೆ ಎಂದು ವಲಯ ಅರಣ್ಯಾಧಿಕಾರಿ ಡಿಎಫ್ಒ ಶ್ರೀಧರ್ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ನಾವು ಸಾರ್ವಜನಿಕ ಸಸ್ಯ ವಿತರಣೆಯಲ್ಲಿ ಈ ವರ್ಷ 6x9 ಮತ್ತು 8x12 ಅಲ್ಲಿ 6x9 40,000 8x12 ಅಲ್ಲಿ 50,000 ಗಿಡಗಳನ್ನು ವಿವಿಧ ಒಟ್ಟು 6x9 13 ಜಾತಿ ಗಿಡಗಳು ಸಾಗವಾನಿ ನುಗ್ಗೇನೆಲ್ಲಿ ಪೇರಳೆ ಬಿಲ್ವಪತ್ರೆ ಬೀಟೆ ಸೀತಾಫಲ ಶಿವನೆ ಶ್ರೀಗಂಧ ಹೂವರ್ಸಿ ಹೆಬ್ಬೇವು ಕರಿಬೇವು ಕಕ್ಕೆ ಹಾಗೆ 8x12 ಅಲ್ಲಿ ಬೇಂಗ ಬೊಳಪಲೆ ಒಟ್ಟು 36 ಜಾತಿ ವೆರೈಟಿ ಗಿಡಗಳನ್ನು ಮಾಡಿದ್ದೇವೆ. ಹಾಗೆ ಹಸಿರು ಕರ್ನಾಟಕ ಯೋಜನೆ ಅಂತ ಒಂದು ಸರ್ಕಾರ ಕಳೆದ ವರ್ಷ ಒಂದು ಹೊಸ ಯೋಜನೆ ತಂದಿದೆ. ಇದರಲ್ಲಿ ಈ ಶಾಲಾ ಕಾಲೇಜು ಸಂಘ ಸಂಸ್ಥೆಯವರಿಗೆ ನಾವು 10,000 ಗಿಡಗಳನ್ನು ಸಾಗುವನಿ ಶ್ರೀಗಂಧ ಮಾಗನ ಗಿಡಗಳನ್ನು ಮಾಡಿಟ್ಕೊಂಡಿದ್ದೇವೆ. ಇದನ್ನು ನಾವು ಫ್ರೀಯಾಗಿ ಕೊಡ್ತೇವೆ ಯಾವುದೇ ಸಂಘ ಸಂಸ್ಥೆಯವರಿಗೆ ಅಪ್ ಟು 100 ಗಿಡ. ಯಾಕಂದರೆ ಏನಾಗ್ತದೆ, ಕೆಲವು ಸಂಘ ಸಂಸ್ಥೆಯವ್ರು ಬಂದ್ಬಿಟ್ಟು ನಾವು ಏನು ಬೃಹತ್ ಸಸಿ ವಿತರಣಾ ಕಾರ್ಯಕ್ರಮ ಮಾಡ್ತೇವೆ, ಹೊಸವ್ರನ್ನ ನಮಗೆ ಕೊಡಿ ಅಂತಾರೆ. ಆಗ ನಮ್ಗೆ ಎಲ್ಲರಿಗೂ ಕೊಟ್ಕೊಳ್ಳೋಕ್ಕಾಗೋದಿಲ್ಲ. ಒಂದು ಸಂಘ ಸಂಸ್ಥೆಯವರಿಗೆ 100 ಗಿಡಗಳನ್ನು ಕೊಡ್ತೇವೆ. ಆಮೇಲೆ ನಗರ ಹಸಿರೀಕರಣ ಅಂದರೆ ನಾವು ನಗರ ಹಸಿರೀಕರಣ ಅಂದರೆ ನಗರದಲ್ಲಿ ಎಲ್ಲೆಲ್ಲಿ ಈಗ ಕಾರ್ಪೊರೇಷನ್ ಲಿಮಿಟ್ಸನ್ನು ನಾವು ಕೆಲವೊಂದು ಅಪಾಯಕಾರಿಕ ಮರಗಳನ್ನು ತೆಗೆದಿರ್ತೇವೆ. ಹಾಗೆ ನಾವು ಕೆಲವು ಸ್ಪೇಸ್ಗಳನ್ನು ಗುರುತಿಸ್ಕೊಂಡು ಅದಕ್ಕೆ ಬೆಳೆಸಲಿಕ್ಕೋಸ್ಕರ ಒಂದು 300 ಲಾಸ್ಟ್ ಟೈಮ್ ಬೆಳೆದಂಥ ಗಿಡಗಳಲ್ಲಿ ಕೆಲವು ಗಿಡಗಳು ಸತ್ತಿರ್ತವೆ, ಅದರ ರೀಪ್ಲೇಸ್ಮೆಂಟಿಗೆ ಒಂದು 365 ಗಿಡವನ್ನು ನಾವು ದೊಡ್ಡದು 14x20 ತಾವು ಬರುವಾಗ ನೋಡಿದ್ದೇವೆ, ಬೆಳೆಸಿಟ್ಕೊಂಡಿದ್ದೇವೆ. ಆಮೇಲೆ ರಸ್ತೆ ಬದಿ ನಡುತೋಪ ಅಂತ ನಾವು 1980 ಗಿಡವನ್ನು ರಸ್ತೆ ಬದಿ ನಡುತೋಪ ಮಾಡಲಿಕ್ಕೆ ಇಟ್ಕೊಂಡಿದ್ದೇವೆ. ಈ ಇದನ್ನು ನಾವು ತೊಕ್ಕೋಟಿನ ತಲ್ಪಾಡಿವರೆಗೆ 6 ಕಿಲೋಮೀಟರ್ ಆಲ್ರೆಡಿ ಮೀಡಿಯನ್ನಲ್ಲಿ ಅಷ್ಟೇ ನಾವು 1,500 ಗಿಡ ಹಾಕಿದ್ದೇವೆ. ತಾವು ನೋಡಿದ್ರೆ ಗೊತ್ತಿಲ್ಲ ಕಲ್ಲಾಪುಯಿಂದ ತಲ್ಪಾಡಿವರೆಗೆ ಈ ವರ್ಷ ಅಕ್ಕಪಕ್ಕ ರೋಡ್ ಸೈಡ್ ಜಾಗವನ್ನು ಗುರುತಿಸಿದ್ದೇವೆ, ಅಲ್ಲಿ ಅದನ್ನು ಪ್ಲಾಂಟಿಂಗ್ ಮಾಡ್ತೇವೆ. ಇತರ ಪ್ರದೇಶಗಳಲ್ಲಿ ಅರಣ್ಯ ಅಭಿವೃದ್ಧಿ ಯೋಜನೆ ಇದಂದರೆ ನಾವು MRPL OMPL MCF ಬೇರೆ ಬೇರೆಯವರು ಮತ್ತು ಈ ಅರಣ್ಯ ಪ್ರದೇಶ ಅಲ್ಲಿ ಇಲ್ಲಿ ನೀವು ಕಾರ್ಪೊರೇಷನ್ ಅವರು ಇರ್ಬೋದು, PWD ಅವರು ಇರ್ಬೋದು, ಅವರೇನಾದರೂ ರಸ್ತೆ ಬದಿ ಗಿಡಗಳನ್ನು ತೆಗೆಯುವಾಗ ನಾವು ಅವರ ರೋಡ್ ಕಾಸ್ಟ್ನ 1% ಅಮೌಂಟನ್ನು ನಮ್ಗೆ ಕಟ್ಟಬೇಕಂತಾಗಿದೆ. ಈಗ ಆ ಅಮೌಂಟಲ್ಲಿ ನಾವೇನು ಮಾಡ್ತೇವೆ, ಕಟ್ಟಿಸಿಟ್ಕೊಂಡಿರ್ತೇವೆ. ಈಗ ಅದನ್ನು ಆ ಹಣವನ್ನು ನಾವೇನು ಮಾಡ್ತೇವೆ, ಬೇರೆ ಬೇರೆ ಕಡಲಿ. ಈ ವರ್ಷ ನಾವು ತಣ್ಣೀರ್ ಬಾವಿಲಿ ನೀವು ಫಸ್ಟ್ ತಣ್ಣೀರ್ ಬಾವಿ ಬೀಚ್ ದಾಟಿದ ನಂತರ ಸ್ವಲ್ಪ ಖಾಲಿ ಜಾಗಗಳಿದ್ದಾವೆ, ನೋಡಿರ್ಬೇಕು ತಾವು ಗಾಳಿ ಮರಗಳು. ಅಲ್ಲಿ ಹೊಳೆವನ್ನೆ ಅಂತ ಒಂದು ಗಿಡಗಳನ್ನು ಬೆಳೆಸಿ ಮತ್ತು ಹೂವರ್ಸಿ ಅರಳಿ ಆಲ ಫೈಕಸ್ಗಳು ಚೆನ್ನಾಗಿ ಬರ್ತಾ ಇದೆ. ನಾವೊಂದು 5 ಎಕ್ಟರ್ ಕಳೆದ ವರ್ಷ ಹಸಿರು ಕಣ್ ಸ್ಯಾಂಪಲ್ ಪ್ಲಾಂಟೇಷನ್ ಮಾಡಿದ್ದೇವೆ. ಅಲ್ಲಿ ಒಂದು 4,400 ಗಿಡ ಬೆಳೆಸಲಿಕ್ಕೆ ಮತ್ತು ಬೈಕಂಪಾಡಿಯಲ್ಲಿ ಹೊಸ ಮಾರ್ಕೆಟ್ ಈ ವರ್ಷ ಶಿಫ್ಟ್ ಆಯ್ತಲ್ಲ, ಅಲ್ಲಿ ಅಲ್ಲಿ ಸ್ವಲ್ಪ ಗಿಡಗಳು ಹಿಂದೆ ಹಾಕಿದ್ರು 10 ವರ್ಷ ಕೆಲವಷ್ಟು ಅದು ರಿಪ್ಲೇಸ್ ಆಗಿದೆ. ಅಲ್ಲಿ ಒಂದು 1,000 ಗಿಡ ಗಿಡ ಹಾಕಲಿಕ್ಕೆ ಅವಕಾಶ ಇದೆ. ಅಲ್ಲಿ ಈ ವರ್ಷ ಈ ಇತರ ಪ್ರದೇಶ ಅರಣ್ಯ ಯೋಜನೆ ಗಿಡಗಳನ್ನು ಪ್ಲಾಂಟಿಂಗ್ ಮಾಡುವಂಥ ಯೋಜನೆ ಹಮ್ಮಿಕೊಂಡಿದ್ದೇವೆ. ಆಮೇಲೆ ಹಸಿರು ಕರ್ನಾಟಕ ಯೋಜನೆಯಲ್ಲಿ ಕಳೆದ ವರ್ಷ ನಾವು ಬಡಗೆಡಪದುವಲ್ಲಿ ನಮ್ಮ ಡೀಮ್ ಫಸ್ಟ್ ಎನ್ಕ್ರೋಚ್ಮೆಂಟ್ ಎವಿಕ್ಷನ್ ಮಾಡಿ ಒಂದು 40 ಎಕರೆ ಜಾಗದಲ್ಲಿ ಮತ್ತು ಬಡಗೆಕ್ಕಾರಲ್ಲಿ ಒಂದು 12.5 ಎಕರೆ ಜಾಗ, ಹಾಗೆ ನಮ್ಮ ತಣ್ಣೀರ್ ಬಾವಿಯಲ್ಲಿ 12.5 ಎಕರೆ ಜಾಗದಲ್ಲಿ ಈಗಾಗಲೇ ಪ್ಲಾಂಟೇಷನ್ ಮಾಡಿದ್ದೇವೆ. ಅದರ ರೀಪ್ಲೇಸ್ಮೆಂಟಿಗೆ ಒಂದು 500 ರೀಪ್ಲೇಸ್ಮೆಂಟ್ ಗಿಡಗಳನ್ನು ಮಾಡಿಟ್ಕೊಂಡಿದ್ದೇವೆ. ಹಾಗೆ ಮಗುವಿಗೊಂದು ಮರ, ಶಾಲೆಗೊಂದು ಮನ ಅಂತ ಯೋಜನೆ ಅಡಿ ನಾವು ಒಂದು 2,214 6x9 ಮತ್ತು 300 8x12 ಇದು ಯಾವುದಾದ್ರೂ ಶಾಲೆ ಮಕ್ಕಳು ಆಸಕ್ತಿ ಇರುವ ಮಕ್ಕಳ ಹೆಸರೊಂದಿಗೆ ನಮಗೆ ಅಪ್ಲಿಕೇಶನ್ ಕೊಟ್ಟರೆ ಪ್ರತಿ ಶಾಲೆಗೆ ನಾವು 100 ಗಿಡವನ್ನು ಫ್ರೀಯಾಗಿ ನಾವು ಸಪ್ಲೈ ಮಾಡ್ತೇವೆ. ಅಂದರೆ ಆ ಮಕ್ಕಳಿಗೆ ಕೊಡಬೇಕು ಅದು ಮಗು. ಆ ಶಾಲೆಯಲ್ಲಿ ಏನಾದರೂ 10 ಗಿಡ 25 ಗಿಡ ನೆಡಲಿಕ್ಕೆ ಅವಕಾಶ ಇದ್ದರೆ ಶಾಲೆಗೆ ನಾವು ಶಾಲೆಗೊಂದು ವನ ಇದು ಯೋಜನೆಯಲ್ಲಿ ಗಿಡ ಮಾತ್ರ ನೆಟ್ಕೊಡ್ತೇವೆ, ಶಾಲೆಯವರು ಮೇಂಟೈನ್ ಮಾಡಬೇಕು. ಅಂದರೆ ಸರ್ಕಾರದ ನೆಡ್ಲಿಕ್ಕೆ ಮಾತ್ರ ಅವಕಾಶ ಇದೆ, ಮಗುವಿಗೂ ಫ್ರೀಯಾಗಿ ಕೊಡ್ತೇವೆ ಗಿಡನ. ಇದು ಮಕ್ಕಳಿಗೆ ಫ್ರೀಯಾಗಿರುವಂಥದ್ದು. ಇಷ್ಟು ಸ್ಕೀಮ್ಗಳನ್ನಲ್ಲಿ ನಾವು ಗಿಡಗಳನ್ನು ಕೊಡ್ತಾ ಇದ್ದೇವೆ. ರಕ್ತ ಚಂದನ ನಾನು 1 ಗಿಡಕ್ಕೆ ₹6 ಸ್ಟಂಪ್ ಮಾಡಿದ್ದೆ, ಮೂಡುಬಿದ್ರೆ ಹೋಗ್ಬಿಟ್ಟು ಅದನ್ನು ಏನು 10 ಗಿಡ ತೋರಿಸ್ಬಿಟ್ಟು ನಾನು 1,000 ಗಿಡ ಆರ್ಡರ್ ತೊಗೊಂಡು 1 ಗಿಡಕ್ಕೆ 50 ರೂಪಾಯಿ ಪ್ರಕಾರ ನಾನು ಈ ಗಿಡನ ಆಂಧ್ರದಿಂದ ಸಪ್ಲೈ ಮಾಡ್ತೇನೆ ಅಂತ ಮಾಡಿ ಹೋಗಿದ್ದಾರೆ. ಅಂದರೆ ರೆಡ್ ಸ್ಯಾಂಡಲ್ ಮತ್ತು ಗಂಧ ಗಿಡಗಳು ಇಷ್ಟು ಚೀಪಾಗಿ ಸಿಗೋದಿಲ್ಲ. ಪ್ರೈವೇಟ್ ನರ್ಸರಿ ಹೋದರೆ ಯಾವುದೇ ಇಂಥ ಸಾಗುವಾನಿ ಗಿಡಕ್ಕೆ ಹೋದ್ರೆ ಮಿನಿಮಮ್ 15 ರೂಪಾಯಿ ತಾವು ನೋಡಿರ್ಬೋದು. ನಿಸರ್ಗ ನರ್ಸರಿ ಬೇರೆ ಕಡೆ ಎಲ್ಲ ಕಡೆ ಸಿಗ್ತದೆ, ಮಿನಿಮಮ್ 10-15 ರೂಪೀಸ್ ಬೇರೆ ಗಿಡಕ್ಕಿದೆ. ಹಾಗಾಗಿ ಇಲ್ಲೇನಾಗ್ತದೆ, ಯಾರಾದರೂ ತೊಗೊಂಡು ಅದ್ರ ಬಗ್ಗೆನೂ ನಾವು ಜಾಗ್ರತೆ ಆಗಬೇಕಾಗ್ತದೆ. ಮತ್ತು ರೈತರಿಗೆ ಇಷ್ಟು ಸಬ್ಸಿಡಿ ಕೊಡೋದ್ರಿಂದ ನಾವು ಅದ್ರ ಬಗ್ಗೆ ಜಾಗ್ರತೆ ವಹಿಸಿ ಗಿಡ ಕೊಡಬೇಕಾಗ್ತದೆ. ನಾನು ಇದೆಲ್ಲ ನೀವು ಸಹ ಈ ಗಿಡಗಳೆಲ್ಲ ನೋಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಕೆಲಸ ಮಾಡ್ತಾ ಇದೆ ಅಂತೇಳಿ ಸಾಮಾನ್ಯವಾಗಿ ಮಂಗಳೂರಲ್ಲಿ ನಾವು ಯಾರಾದರೂ ಮರ ಕಡ್ದಾಗ ಸುದ್ದಿ ಆಗ್ತೇವೆ. ಈ ವರ್ಷ ಕಾಡ್ಕೊಂಡು ಬಂದು ಭಾರಿ ಸುದ್ದಿ ಆಗಿದ್ದೇವೆ.
ಹಾಗಾಗಿ ಅಟ್ಲೀಸ್ಟ್ ನೀವೆಲ್ಲ ನಮ್ಮ ಏನು ಪರಿಚಯದವರು ನಿಮಗೆ ಸಹ ಇರುವ ಈ ಒಂದು ಏನು ನಾನು ತಿಳ್ಕೊಂಡಾಗೆ ಎಲ್ಲ ಪತ್ರಕರ್ತರಿಗೂ ನಮ್ಮ ಈ ಪರಿಸರದ ಬಗ್ಗೆ ನಮ್ಮ ವನ್ಯಪ್ರಾಣಿಗಳ ಬಗ್ಗೆ ಸಸಿಗಳ ಬಗ್ಗೆ ಭಾಳ ಕಾಳಜಿ ಇದೆ ಯಾಕಂದ್ರೆ ನಾನು ಲಾಸ್ಟ್ 4.5 ಇಯರ್ಸಿಂದ ನೀವೆಲ್ಲ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ನಿಮ್ದೆಲ್ಲ ಕಾಳಜಿಗೆ ಇನ್ನೊಮ್ಮೆ ಅರಣ್ಯ ಇಲಾಖೆ ಪರವಾಗಿ ನಾನು ವೈಯಕ್ತಿಕವಾಗಿ ಇಲಾಖೆ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತೇನೆ. 2020-21 ಸಾಲಿನಲ್ಲಿ ಸಾರ್ವಜನಿಕರಿಗೆ ರಿಯಾಯಿತಿ ದರದಲ್ಲಿ ಸಸಿಗಳನ್ನು ವಿತರಣೆ ಮಾಡುವವರೇ. 2019-20 ಸಾಲಿನಲ್ಲಿ ಬೆಳೆಸಿದ ಸಸಿಗಳ ಜಾತಿವಾರು ಮತ್ತು ಬ್ಯಾಗ್ ಸೈಜ್ ವಿವರವನ್ನು ಅವರು ವಿವರಿಸಿದರು. ಕಳೆದ ವರ್ಷ ದೇಲಂತಬೆಟ್ಟು ಮತ್ತು ಬಡಗೈ ಎಕರೆಲಿ ಒಂದು 30 ಎಕ್ಟರ್ ನಮ್ಮ ಅಕೇಶಿಯಾ ಪ್ಲಾಂಟೇಷನ್ ಕಂಪ್ಲೀಟ್ ಎಕ್ಸ್ಟ್ರಾಕ್ಷನ್ ಮಾಡಿ ತೆಗೆದುಬಿಟ್ಟು ಆ್ಯಸ್ ಪರ್ ನಮಗೆ ವರ್ಕಿಂಗ್ ಪ್ಲ್ಯಾನ್ ನಾಮಿನ ಪ್ರಕಾರ ಅದು 10 ವರ್ಷಕ್ಕೆ ತೆಗಿಬೇಕಾಗ್ತದೆ. ಯಾಕಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸ್ಥಳೀಯವಾಗಿ ಅಲ್ಲಿ ರೈತರಿಗೆ ಬೇಕಾದ ಸಣ್ಣ ಪ್ರಮಾಣದ ಮೋಪು ಮತ್ತು ಫೈರ್ವುಡನ್ನು ಸಹ ಸಪ್ಲೈ ಮಾಡುವಂಥ ಒಂದು ಜವಾಬ್ದಾರಿಯೂ ಇದೆ. ಆ ಉದ್ದೇಶಕ್ಕೆ ನಾವು ಪ್ರತಿ ಒಂದು ರೇಂಜಲ್ಲಿ ಮಿನಿಮಮ್ 80-100 ಹೆಕ್ಟರ್ಷ್ಟು ಜಾಗದಲ್ಲಿ ಪ್ರತಿ ವರ್ಷ ಪ್ಲಾಂಟೇಷನ್ ಕಡಿಬೇಕು ಮತ್ತು ಅದು ಅಲ್ಲಿ ಸ್ಥಳೀಯ ಲೇಬರಿಂಗ್ ನಾವು ಲೇಬರ್ ಕೊಡುವ ಕಡಿಯೋರಿಗೆ ನೆಡುವರಿಗೆ ಕೆಲಸ ಕೊಡಬೇಕಂತ ಆ ಲೇಬರಿಂಗ್ ಕೊಡುವಂಥ ಒಂದು ಜವಾಬ್ದಾರಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಇದೆ. ಹಾಗಾಗಿ ಆ ಉದ್ದೇಶಕ್ಕೆ ಕಳೆದ ವರ್ಷ ಕಡಿದಿದ್ವಿ ಅಲ್ಲಿ ಪ್ಲಾಂಟಿಂಗ್ ಮಾಡಿದ್ದೇವೆ. ಯಾವುದೇ ಒಂದು ಪ್ಲಾಂಟೇಷನ್ ಮಾಡಿದಾಗ ಫಸ್ಟ್ ವರ್ಷದ 10% ರಿಪ್ಲೇಸ್ಮೆಂಟ್ ಮಾಡುವಂಥ ಅವಕಾಶ ಇಲಾಖೆ ಕಾನೂನಲ್ಲಿದೆ. ಅದಕ್ಕೆ 4,000 ಗಾಳಿಗಡನ್ನು ಇಟ್ಕೊಂಡಿದ್ದೇವೆ. ಹಾಗೆ ಈ ವರ್ಷ ನಾವು ಸ್ಮಾರ್ಟ್ ಸಿಟಿ ಯೋಜನೆ ಆದಾಗ ಅವರು ಸಾಕಷ್ಟು ಫಸ್ಟಿಗೆಲ್ಲ ಕೋಟಿಗಟ್ಟಲೆ ಪ್ರೋಗ್ರಾಮ್ಗಳನ್ನು ನಮ್ಗೆ ಹೇಳಿದರು. ಆಮೇಲೆ ಕೊನೆಗೆ ನಾವು ರಿಕ್ವೆಸ್ಟ್ ಮಾಡಿ ಅಟ್ಲೀಸ್ಟ್ ಪ್ರತಿ ವಾರ್ಡಲ್ಲೂ ಯಾರಾದರೂ ಸಂಘ ಸಂಸ್ಥೆಯವರು ರಸ್ತೆ ಬದಿ ಅಥವಾ ಯಾವುದಾದ್ರು ಧಾರ್ಮಿಕ ಸ್ಥಳಗಳಲ್ಲಿ ಗಿಡ ನೆಡೋದಿದ್ರು ಅವರಿಗೊಂದು ಗಿಡ ಕೊಡಲಿಕ್ಕೆ ಸ್ವಲ್ಪ ದೊಡ್ಡ ಗಿಡವನ್ನು ಕೇಳ್ತಾರೆ ಕೊಡಿ ಅಂತ ಕೇಳಿದಾಗ ಸ್ಮಾರ್ಟ್ ಸಿಟಿ ಯೋಜನೆಯವರು ನಮಗೆ ಒಂದು 10x16 ನಾನು ನಿಮಗೆ ಆ ಬ್ಯಾಗ್ ಸೈಜನ್ನು ಮತ್ತೆ ತೋರಿಸ್ತೇನೆ. ಅವರು ನಮಗೆ 10,000 ಗಿಡ ಬೆಳೆಸಿಕೊಟ್ಟಿದ್ದಾರೆ. ಅದರಲ್ಲೂ ನಾವು 35 ಜಾತಿಯ 10,000 ಗಿಡಗಳನ್ನು ದೊಡ್ಡ ಗಿಡಗಳನ್ನು ಬೆಳೆಸಿಟ್ಕೊಂಡಿದ್ದೇವೆ. ಈ ಸ್ಮಾರ್ಟ್ ಸಿಟಿ ಯೋಜನೆಯವರಿಗೆ ನಾವು ಪತ್ರ ಬರೆದಿದ್ದೇವೆ ಈಗಾಗಲೇ. ಅವರು ಯಾರ್ಯಾರು ಅಂದರೆ ವಾರ್ಡ್ ವೈಸ್ ವಿಲೇವಾರಿ ಮಾಡ್ತಾರೋ ಅಥವಾ ಯಾವ ಸಂಘ ಸಂಸ್ಥೆ ಕೊಡಿ ಅಂತ ಹೇಳ್ತಾರೆ ಅಥವಾ ಅವರೇನಾದ್ರು ನಮಗೆ ಜಾಗ ತೋರಿಸಿ ಈ ಜಾಗದ ನೆಟ್ಕೊಡಿ ಅಂತ ಹೇಳಿದರೆ ಆ ಜಾಗಗಳಲ್ಲಿ ಅದನ್ನು ನೆಡುವಂಥ ಮತ್ತು ಇವರಿಗೆ ಸಂಘ ಸಂಸ್ಥೆಯವರಿಗೆ ಮತ್ತು ಇವರಿಗೆ ಅವ್ರು ಯಾರಿಗೆ ವಾರ್ಡ್ ವೈಸ್ ನಮ್ಮ ಕಾರ್ಪೊರೇಟರ್ಗಳ ಪ್ರೋಗ್ರಾಮ್ ಮಾಡುತ್ತಿದ್ರೆ ಅವ್ರು ಏನು ಹೇಳ್ತಾರೆ ಆ ಪ್ರಕಾರ ವಿತರಣೆ ಮಾಡಲಿಕ್ಕೆ ಅವ್ರಿಗೆ ಕೊಡ್ತೇವೆ. ನೆನಪು ಮಾಡ್ಕೊಂಡು ಬಂದು ಹೊರಗಡೆ ಬಂದರೆ ಖಂಡಿತವಾಗಿ ಪ್ರತಿಯೊಬ್ಬರು ಮನೆಯಲ್ಲೂ ಒಂದು ಸಸಿ ನೆಡಲಿಕ್ಕೆ ಜಾಗ ಇದೆ. ಅಟ್ಲೀಸ್ಟ್ ಪಾಟಲ್ಲಾದರೂ ಒಂದು ಸಣ್ಣ ಸಸಿಯನ್ನು 3 ವರ್ಷ ನೆಟ್ಟು ಮತ್ತೆ ಅವಕಾಶ ಇದ್ದಲ್ಲಿ ನೆಡ್ಬೋದು. ಆ ಥರ ಒಂದು ಭಾವನೆಯನ್ನೆಲ್ಲ ಬೆಳಬೇಕು. ಮತ್ತು ಯಾರು ಆಸಕ್ತಿ ಇರ್ತಾರೆ ಅವರು ನಮ್ಮ ನರ್ಸರಿಗೆ ವಿಸಿಟ್ ಮಾಡಿದರೆ ಒಂದು ಗಿಡ ನಾವು ಫ್ರೀಯಾಗಿ ಕೊಡ್ತೇವೆ. ಯಾರು ಬಂದರೂ ಕೊಡ್ತೇವೆ, ಒಂದು ಗಿಡ ಫ್ರೀಯಾಗಿ ಕೊಟ್ಟು ಕಳಿಸ್ತೇವೆ. ನಮಗೆ ಯಾವ್ದು ಯಾವ ಡಾಕ್ಯುಮೆಂಟೇಷನೂ ಬೇಕಾಗಿಲ್ಲ. ನಾವು ಅಂದರೆ ಪ್ರತಿಯೊಬ್ಬರು ಒಂದು ಗಿಡ ನೆಡಬೇಕೆಂಬುದು ನಮ್ಮ ಉದ್ದೇಶ. ಸಾಗುವಾನಿ, ನುಗ್ಗೆ, ನೆಲ್ಲಿ, ಪೇರಳೆ, ಬಿಲ್ಲುಪತ್ರೆ, ಬೀಟೆ, ಸೀತಾಫಲ, ಶಿವಣೆ, ಶ್ರೀಗಂಧ, ಹೂವಾಸಿ, ಹೆಬ್ಬೇವು, ಕರಿಬೇವು, ಕಕ್ಕೆ, ಬೇಂಗ, ಬೊಳ್ಪಾಳೆ, ಸಂಪಿಗೆ, ಸುರಹೊನ್ನೆ, ನೇರಳೆ, ಪನ್ನೇರಳೆ, ಪುನರ್ಪುಳಿ, ಶಾಂತಿ, ಮಿಶ್ರಜಾತಿ, ಹಿಪ್ಪೆ, ಬಟರ್ಫ್ರೂಟ್, ಬಿಳಿಬುರುಗ, ಬೀಟೆ, ಶ್ರೀಗಂಧ, ಮುಳ್ಳು ಸಂಪಿಗೆ, ಮಂತ್ಪುಳಿ, ಮಹಾಗನಿ, ಮಾವು, ಚಿಕ್ಕು, ಅಂಟುವಾಳ, ಜಂಬು ನೇರಳೆ, ರಳಧೂಪ, ರಕ್ತಚಂದನ, ಉಂಡೆಹುಳಿ, ರಂಜ, ಹಲಸು, ಹೂವಾಸಿ, ಹೆಬ್ಬಲಸು, ಹೊಳೆದಾಸವಾಳ, ಕಹಿಬೇವು, ಕಾಯಿದೂಪ, ಕುಳೂರು ಮಾವು, ಕರ್ಮಾರ್, ಕಕ್ಕೆ, ಕದಂಬ, ಕಿರಾಲ್ ಭೋಗಿಯಾಗಿ ಸಾಗುವಾನಿ, ಶ್ರೀಗಂಧ, ಮಹಾಗನಿ, ಬೇಂಗ, ಮಿಶ್ರಜಾತಿ, ಬೀಟೆ, ಸಿಮರೋಬ ಹೀಗೆ ಸಸ್ಯ ಕ್ಷೇತ್ರದಲ್ಲಿ ಬೆಳೆದಿರುವ ಸಸಿಗಳ ಬಗ್ಗೆ ಅವರು ಮಾಹಿತಿ ನೀಡಿದರು. ಈ ವರ್ಷ ನಮ್ಮ ಡಿವಿಷನ್ನಲ್ಲಿ 80 ಹೆಕ್ಟರ್ ಪ್ರದೇಶದಲ್ಲಿ ಬರೀ ಇದು ಯಾವುದು ನಿಮ್ಮ ಹಣ್ಣಿನ ಗಿಡಗಳೇ, ಯಾವುದು ಪುನರ್ಪುಳಿ, ಮಂತ್ಪುಳಿ, ವಾಟೆಹುಳಿ, ರಾಮಪತ್ರೆ, ಅಂದರೆ ಇಂಥ ಗಿಡಗಳನ್ನೇ ನೆಡಬೇಕಂತ. ಅದಕ್ಕೆ ಒಂದು ಯಾವುದು ಕಿರು ಅರಣ್ಯ ಉತ್ಪನ್ನ ಅಂದರೆ ನಾವು ಹಣ್ಣಿನ ಗಿಡಕ್ಕೆ ಕಿರು ಅರಣ್ಯ ಉತ್ಪನ್ನ ನಡೆತೋಪ್ಪ ಅಂತಲೇ ನಮ್ಮ ಡಿವಿಷನ್ನಲ್ಲಿ 80 ಹೆಕ್ಟರ್ ಮಾಡಿ ನಾನು ಬಂಟ್ವಾಳದಲ್ಲಿ 5 ಹೆಕ್ಟರ್ ಪ್ಲಾಂಟೇಷನ್ ಮಾಡ್ತಾ ಇದ್ದೇನೆ. ಉಳಿದ ಕಡೆ ಎಲ್ಲ ರೇಂಜಲ್ಲೂ ಬೇರೆ ಕಡೆ ಮಾಡ್ತಿದ್ದಾರೆ. ಆದರೆ ಮಂಗಳೂರು ರೇಂಜಿಗೆ ಅಂದರೆ ನಮಗೆ ರಿಸರ್ವ್ ಫಾರೆಸ್ಟ್ ಇಲ್ಲ, ನಮ್ಮ ಬಂಟ್ವಾಳದ 5 ಹೆಕ್ಟರ್ ಮಾಡ್ತಾ ಇದ್ದೇನೆ ನಮ್ಮ. ಹೌದೌದು, ಈ ವರ್ಷ ಪ್ಲಾಂಟಿಂಗ್ ಮಾಡ್ತೀವಿ, ಗಿಡ ರೆಡಿ ಆಗಿದೆ, ಮಾಡ್ತಾ ಇದ್ದೇವೆ. ಮತ್ತು ಇಲ್ಲಿಗೂ ಇಲ್ಲೂ ರೈತ ಮಂಗಳೂರು ಡಿವಿಷನ್, ಮಂಗಳೂರು ಜಿಲ್ಲೆ, ಇಡೀ ಮಂಗಳೂರು ಜಿಲ್ಲೆ, ಮಂಗಳೂರು ಡಿಸ್ಟಿಕ್ಕಲ್ಲಿ ಗೇರ್ ಅಂದರೆ ನಾವು ಗೇರು ನಮ್ಮಲ್ಲಿ ಏನಾಗಿದ್ರೆ ಸೋಷಿಯಲ್ ಫಾರೆಸ್ಟ್ ಇದೆ, ಸಾಮಾಜಿಕರಣದಲ್ಲಿ ಅವ್ರು ಗೇರು ಗಿಡವನ್ನು ಬೆಳೆಸ್ಕೊಡ್ತಾರೆ. ಈಗಾಗಲೇ ನಮ್ಮ ಮಂಗಳೂರಿಗೆ ಗೇರು ಬೇಕಾದರೆ ಇಲ್ಲಿ ನಮ್ಮ ಉಳ್ಳಾಳ ಗೇರು ರಿಸರ್ಚ್ ಸೆಂಟ್ರಲ್ಲಿ ಇವತ್ತು ಪೇಪರ್ ಹಾಕಿದ್ದಾರೆ, ಗೇರು ಬರ್ತದೆ. ಅದರಲ್ಲಿ ನಮ್ಮ ಪುನರ್ಪುಳಿ, ಆಮೇಲೆ ಮಂತುಳಿ, ಆಮೇಲೆ ವಾಟೆಹುಳಿ, ನೇರಳೆ, ಆಮೇಲೆ ಹೆಬ್ಬಲ್ಸು, ರಾಮಪತ್ರೆ, ಆಮೇಲೆ ಚಕ್ಕೆ, ಕುಳೂರು ಮಾವು, ನಾನು ಗಿಡ ಎಲ್ಲ ಈ ಎಲ್ಲ ಗಿಡಗಳು ಇದೆ, ನಾನು ನಿಮ್ಗೆ ತೋರಿಸ್ತೇನೆ. ಈ ವರ್ಷ June 2020 ಸಸಿಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಗುತ್ತಿದೆ. ಪ್ರಸ್ತುತ 1 ಸಸಿಗೆ ₹1 ಹಾಗೂ 8x12 ಗಾತ್ರದ ಸಸಿಗೆ ₹3 ದರದಲ್ಲಿ ವಿತರಿಸಲಾಗುತ್ತಿದೆ ಎಂದರು. ಸಸಿ ಪಡೆಯುವವರು ಮತ್ತು ಸಂಘ ಸಂಸ್ಥೆಗಳ ಪೂರ್ಣ ದಾಖಲೆ ಪಡೆದು ಸಸಿಗಳನ್ನು ನೀಡಲಾಗುತ್ತಿದೆ. ಓರ್ವ ವ್ಯಕ್ತಿ ಕನಿಷ್ಠ 1 ರಿಂದ ಗರಿಷ್ಠ 50 ಸಸಿಗಳನ್ನು ರಿಯಾಯಿತಿ ದರದಲ್ಲಿ ಅವರ ಸ್ಥಳಕ್ಕೆ ಅನುಗುಣವಾಗಿ ನೀಡಲಾಗುವುದು ಎಂದರು. ಏನು ರೈತರು ಗಿಡ ನೆಡ್ತಾರೆ, 1 ಹೆಕ್ಟರ್ ಅಂದರೆ 2.5 ಎಕರೆಗೆ 400 ಗಿಡ ನೆಡಲಿಕ್ಕೆ ಅವಕಾಶ. ನೆಡುವ ಗಿಡಗಳನ್ನ ಆ್ಯಕ್ಚುಲಿ ನಾವು 10 ರೂಪಾಯಿಗೆ ಬೆಳೆಸುವ ಒಂದು ಗಿಡವನ್ನು ಅವ್ರಿಗೆ ₹1 ಸಬ್ಸಿಡಿ ರೇಟಲ್ಲಿ ಕೊಡ್ತೇವೆ.
20 ರೂಪಾಯಿ ಬೆಳೆಸುವಂಥ 8x12 ಗಿಡನ 3 ರೂಪಾಯಿ ರೇಟಲ್ಲಿ ಕೊಡ್ತೇವೆ. ಹಾಗಾಗಿ ಏನಾಗ್ತದೆ, ನಾವು ಈಗ ನಾವೊಂದು 73 ಜಾತಿ ಗಿಡ ಬೆಳೆಸಿದಾಗ ಎಲ್ಲ ಜಾತಿದ 2000 3000 ಗಿಡಕ್ಕೆ ಬೆಳೆಸಿ, ಯಾರೋ ಒಬ್ರು ಬಂದು ನನಗೆ 1000 ಸಾಗ ಗಂಧ ಕೊಡಿ ಅಂದರೆ ಕೊಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಹತ್ರ ಇರೋ ಗಿಡಗಳ ಲಭ್ಯದ ಅವಶ್ಯಕತೆ ನೋಡಿಕೊಂಡು, ಈಗ ಗಂಧ ಆದರೆ ಒಬ್ಬ ರೈತರಿಗೆ 10-25, ಹಲಸು 10-25, ಸಾಗವಾನಿ ಆದರೆ 100-200 ಆ ಥರ ಒಬ್ಬ ರೈತರಿಗೆ ಕನಿಷ್ಠ 500 ಗಿಡದವರೆ ಕೊಡ್ತೇವೆ. ಅಪ್ ಟು 10 ಗಿಡದವರೆಗೆ ನಮಗೇನು ಯಾವುದೇ ದಾಖಲೆಗಳನ್ನು ನಾವು ಕೇಳೋದಿಲ್ಲ. 10 ಗಿಡದ ಮೇಲಾದರೆ ಅವ್ರು ಗಿಡ ನೆಡೋ ಸ್ಥಳದ ಅಟ್ಲೀಸ್ಟ್ RTC ಜೆರಾಕ್ಸ್ ಕಾಪಿ ಅಥವಾ ಅವ್ರದ್ದು ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಕಾಪಿ, ಬ್ಯಾಂಕ್ ಪಾಸ್ಬುಕ್ ಕೊಟ್ಟರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ತೇವೆ. ಈ ವರ್ಷ ಅವ್ರು ಗಿಡ ನೆಟ್ಟರೆ ಬರುವ ವರ್ಷ ಜೀವನದಲ್ಲಿ ನಾವು ಅದನ್ನು ಇವಾಲ್ಯೂಷನ್ ಮಾಡ್ತೇವೆ, ಮೌಲ್ಯಮಾಪನ ಮಾಡ್ತೇವೆ. ಬದುಕುಳಿದ ಗಿಡಕ್ಕೆ ಮೊದಲು ನಾವು ಬದುಕುಳಿದ ಗಿಡಗಳಿಗೆ ಒಂದು ಗಿಡಕ್ಕೆ 30 ರೂಪಾಯಿ ಪ್ರಕಾರ ಕೊಡ್ತಿದ್ರು ಫಸ್ಟ್ ವರ್ಷ, ಅದೀಗ 35 ರೂಪಾಯಿ ಆಗಿದೆ. ಪುನಃ ಎರಡನೇ ವರ್ಷನೂ ಆ ಗಿಡನ ಇವಾಲ್ಯೂಷನ್ ಮಾಡ್ತೇವೆ. ಅದು ಬದುಕುಳಿದ್ರೆ ಈಗ ಮೊದಲು 30 ಕೊಡ್ತಿದ್ರು, ಅದನ್ನು ಎರಡನೇ ವರ್ಷ 40 ಕೊಡ್ತೇವೆ. ಮೂರನೇ ವರ್ಷ ಅಂತ್ಯದಲ್ಲಿ ಆ್ಯಕ್ಚುಲಿ ಮೊದಲು 40 ರೂಪಾಯಿ ಕೊಡ್ತಿದ್ದು, ಈಗ ಮೂರನೇ ವರ್ಷ 50 ರೂಪಾಯಿ, ಅಂದರೆ 100 ರೂಪಾಯಿ 3 ವರ್ಷಗಳ ಒಂದು ಸಸಿಯನ್ನು ಮೇಂಟೈನ್ ಮಾಡಲಿಕ್ಕೆ ಮೊದಲು 100 ರೂಪೀಸ್ ಕೊಡ್ತಿದ್ದು, ಈ ವರ್ಷದಿಂದ 125 ರೂಪಾಯಿ ಆಗಿದೆ. ಈ ವರ್ಷ ಲಾಸ್ಟ್ 3 ವರ್ಷದ ಒಟ್ಟಿಗೆ 576,000 ರೂಪಾಯಿನ ಕಳೆದ ಮಾರ್ಚಲ್ಲಿ ಅವರವರ ರೈತರ ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡಿದ್ದೇವೆ. ಫಸ್ಟ್ ವರ್ಷ, ಸೆಕೆಂಡ್ ವರ್ಷ, 3 ವರ್ಷದ ಗಿಡಗಳ 10 ಗಿಡದವರು 1 ರೂಪಾಯಿ ಚಾರ್ಜ್ ಮಾಡಿ, ಅಂದರೆ 10 ರೂಪಾಯಿ ಇಲ್ಲೇ ಕೊಟ್ಟು ಇಲ್ಲೇ ಇರ್ತದೆ ಅಪ್ಲಿಕೇಶನ್. ಅಂದರೆ ಒಂದು 10 ಗಿಡಕ್ಕೋಸ್ಕರ ರೇಂಜ್ ಆಫೀಸಿಗೆ ಹೋಗಿ ಅಲ್ಲಿಂದ ಇಲ್ಲಿ ಅಲಿಯಬೇಕಲ್ಲ ಅವರು ಪಾಪ. ಯಾಕೆ ಈಗ ಒಂದು 10 ಗಿಡದವರೆಗೆ ಅವ್ರು ಇಲ್ಲೇ ಬರ್ತಾರೆ, ಇಲ್ಲಿ ತಗೊಂಡು ಹೋಗ್ತಾ ಇರ್ತಾರೆ. ಈಗ ಅಂದ್ರೆ 10 ಗಿಡನೂ ಒಂದೇ ಜಾತಿಗಿಲ್ಲ, ಒಂದೆರಡು ಗಿಡ ಎಲ್ಲ ಬೇರೆ ಬೇರೆ ಜಾತಿ ಮಿಕ್ಸ್ ಮಾಡಿ ಕೊಡ್ತೇವೆ. ಉಪವಲಯ ಅರಣ್ಯಾಧಿಕಾರಿ ಕೃಷ್ಣ ನಾಯ್ಕ್, ವಾರ್ತಾ ಮತ್ತು ಪ್ರಸಾರ ಅಧಿಕಾರಿ ಕಾದರ್ ಶಾ ಹಾಗೂ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ನಾಯ್ಕ್ ಇಂದಾಜೆ ಉಪಸ್ಥಿತರಿದ್ದರು.